ಹಾಯ್ ಸ್ನೇಹಿತರೆ, ನಾನು ನನ್ನ ಫ್ರೆಂಡ್ಸ್ ಜೊತೆ ತುಂಬ ದಿನ ಆದಮೇಲೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ನಾವು ಅಷ್ಟೇ ಹೋಗೋದಾದರೆ ನಾವು ಓಲಾ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವಾಗಲೂ ಜಸ್ಟ್ ಹ್ಯಾಬಿಟೇಟ್ ಮಾಲಿಗೆ ಬಂದಿಳಿದ್ವಿ. ಇದು ನಮ್ಮ ಮನೆಯಿಂದ 15-20 ನಿಮಿಷ ಆಗುತ್ತೆ ಇಲ್ಲಿಗೆ ಬಂದು ರೀಚ್ ಆಗೋಕ್ಕೆ. ಹಾಯ್ ಸ್ನೇಹಿತರೆ, ನೋಡಿ ಇವರು ಶಿಲ್ಪಾ, ಹಾಗೆ ದೀಕ್ಷಾ. ಇವರು ಹುಬ್ಳಿ, ಆದರೆ ಹಸ್ಬೆಂಡು ಉಡುಪಿ ಅವರು, ಹಂಗಾಗಿ ಇಲ್ಲೇ ಸೆಟ್ಲ್ ಆಗಿದ್ದಾರೆ ಮೈಸೂರಲ್ಲಿ. ಇವರು ದೀಕ್ಷಾ ಮಂಗಳೂರವರು. ಇವರಿಬ್ಬರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸು. ಹಾಗೆ ನೋಡಿ, ನಮ್ಮ ಮೇನ್ ಅಧ್ಯಕ್ಷರು ಬಂದಿದ್ದಾರೆ. ಎಲ್ಲಿ ಹೊರಟು ಇವರು ನಮ್ಮ ಜೊತೇಲಿ ಇದ್ದೇ ಇರಬೇಕು. ಬನ್ನಿ, ಈಗ ಸ್ವಲ್ಪ ನಂದು ಶಾಪಿಂಗ್ ಇದೆ, ಬಟ್ಟೆ ಎಲ್ಲ ತೊಗೋಬೇಕು. ಬನ್ನಿ, ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗತ್ತೇನೆ. ಬೇಡ ಬೇಡ, ಆಮೇಲೆ. ಮಾರ್ನಿಂಗ್ ಸ್ವಲ್ಪ ಬೇಗನೆ ಬಂದಿದ್ವಿ, ಹಾಗಾಗಿ ಎಲ್ಲ ಶಾಪ್ಗಳು ಇನ್ನೂ ಓಪನ್ ಆಗಿರಲಿಲ್ಲ. ನೋಡಿ, ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂದರೆ ನನಗೆ ತುಂಬ ಇಷ್ಟ. ಗೋಲ್ಡ್ಗಿಂತ ನಾನು ಆರ್ಟಿಫಿಷಿಯಲ್ ಜ್ಯುವೆಲರೀಸನ್ನೇ ತುಂಬ ಇಷ್ಟಪಡೋದು ಯಾವಾಗಲೂ. ನಾವು ರಿಪಬ್ಲಿಕ್ ಡೇ ದಿನ ಬಂದಿದ್ದರಿಂದ ತುಂಬ ಆಫರ್ಸ್ ಇತ್ತು. ಈಗ ನಾವೆಲ್ಲರೂ ಪ್ಯಾಂಥಲೂನ್ಸ್ಗೆ ಹೋಗ್ತಾ ಇದ್ದೀವಿ. ನಾನು ಇದುವರೆಗೂ ನನ್ನ ಪ್ಯಾಂಥಲೂನ್ಸಲ್ಲಿ ನಾನು ಪರ್ಚೇಸ್ ಮಾಡಿರಲಿಲ್ಲ ಟಾಪ್ಸ್ನ. ನನ್ನ ಫ್ರೆಂಡ್ ಹೇಳಿದರು ಅಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ಒಂದು ಸಾರಿ ನೋಡ್ಕೊಂಬನ್ನಿ ಅಂತ. ಹಾಗೆ ನೋಡೋಣ ಅಂತ ಜಸ್ಟ್ ಬಂದಿದ್ದೀವಿ ಎಲ್ಲರೂ. ನೋಡಿ, ಈ ಥರ 500 ರುಪೀಸ್ ಟಾಪ್ಸ್ ಇವೆಲ್ಲ. ಡೈಲಿ ಯೂಸ್ಗೆಲ್ಲ ಚೆನ್ನಾಗಿತ್ತು. ನಾನು ಹೆಚ್ಚಾಗಿ ಡೈಲಿ ಯೂಸ್ಗೆ 500 ರೇಂಜಲ್ಲಿ ತೊಗೊಂಡಿರ್ತೀನಿ, ಆದರೆ 500 ರೇಂಜಲ್ಲಿ ನನಗೆ ಅಷ್ಟೊಂದು ಸಿಗಲಿಲ್ಲ ಇಲ್ಲಿ ಟಾಪ್ಸು. ತುಂಬ ವೆರೈಟೀಸ್ ಕಮ್ಮಿ ಅನ್ನಿಸ್ತು 500 ರೇಂಜಲ್ಲಿ. ನಾವೀಗ ಮ್ಯಾಕ್ಸ್ ಹೋಗ್ತಾ ಇದ್ದೀವಿ. ಅಲ್ಲಿ ಕುರ್ತೀಸ್ ಕಲೆಕ್ಷನ್ ತುಂಬ ಜಾಸ್ತಿ ಇದೆ, ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನನಗೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹುಚ್ಚು ತುಂಬ ಜಾಸ್ತಿ ಇದೆ. ನಾನು ಗೋಲ್ಡ್ ಇದ್ದರೂ ಕೂಡ ಆರ್ಟಿಫಿಷಿಯಲ್ ಇಯರಿಂಗ್ಸ್ನೇ ತುಂಬ ಹಾಕ್ಕೊಳ್ತಾ ಇರ್ತೀನಿ ಯಾವಾಗಲೂ. ಅಷ್ಟೊಂದು ದೊಡ್ಡ ಇಯರಿಂಗ್ಸ್ನ ನಾನು ಇಷ್ಟಪಡಲ್ಲ, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ದೊಡ್ಡ ದೊಡ್ಡ ಇಯರಿಂಗ್ಸ್ ಅಂದರೆ ನನಗೆ ಯಾಕೋ ಅಷ್ಟೊಂದು ಕಂಫರ್ಟೇಬಲ್ ಅನ್ಸಲ್ಲ. ಇಯರಿಂಗ್ಸ್ ಪ್ರೈಸ್ ಎಲ್ಲ ಹೊರಗಡೆಗಿಂತ ಸ್ವಲ್ಪ ಇಲ್ಲಿ ಜಾಸ್ತಿನೇ ಇತ್ತು. ನಾವೆಲ್ಲರೂ ಈಗ ಮ್ಯಾಕ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲೂ ಕೂಡ ತುಂಬ ಆಫರ್ಸ್ ಇಟ್ಟಿದ್ರು. 2 ಟಾಪ್ಸ್ ಆಗಲಿ, 2 ಟೀಶರ್ಟ್ಸ್ ಆಗಲಿ ತೊಗೊಂಡ್ರೆ 100 ರುಪೀಸ್ ಆಫ್ ಇಟ್ಟಿದ್ರು. ಟಾಪ್ಸಲ್ಲಿ ತುಂಬ ವೆರೈಟೀಸ್ಗಳಿದ್ವು, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಥರ ಆಗ್ತಾ ಇತ್ತು. ಈ ಥರ ಶಾಪಿಂಗ್ ಏನಾದರೂ ಹೆಚ್ಚಾಗಿದ್ದರೆ ನಾನು ಫ್ರೆಂಡ್ಸ್ ಜೊತೆಗೆ ಬಂದಿರ್ತೀನಿ, ಯಾಕಂದರೆ ಹಸ್ಬೆಂಡ್ ಜೊತೆ ಬಂದರೆ ತುಂಬ ಅರ್ಜೆಂಟ್ ಮಾಡ್ತಾರೆ, ಏನು ಸೆಲೆಕ್ಷನ್ ಮಾಡೋಕ್ಕೆ ಕೊಡಲ್ಲ ಸರಿಯಾಗಿ. ಅರ್ಜೆಂಟಲ್ಲಿ ಏನಾದರೂ ಒಂದು ತರೋದಾಗುತ್ತೆ. ನನಗೆ ತುಂಬ ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಫ್ರೆಂಡ್ಸ್ ಜೊತೆನೇ ಬರೋದು ಯಾವಾಗಲೂ. ಅವರು ಕೂಡ ಏನಾದರೂ ತೊಗೊಳೋದಿದ್ದರೆ ನನ್ನನ್ನೇ ಕರೆದಿರ್ತಾರೆ, ಹಾಗಾಗಿ ನನಗೆ ತೊಗೊಳೋದಾಗಿ ಏನಾದರೂ ಇದ್ದರೆ ಅವ್ರು ಬಂದಿರ್ತಾರೆ. ಎಲ್ಲೇ ಹೋಗೋದಿದ್ರು ಎಲ್ಲರೂ ಜೊತೆಲೇ ಹೋಗಿರ್ತೀವಿ ನಾವು.
ನಾನು ಮ್ಯಾಕ್ಸಲ್ಲಿ ಒಂದು ಲೆಗ್ಗಿನ್ಸ್ ಮೇಲೆ ಒಂದು ಟಾಪ್ ತೊಗೊಂಡಿದ್ದೀನಿ, ಹಾಗೆ ಜೀನ್ಸ್ ಮೇಲೆ ಒಂದು ಟೀ ಶರ್ಟ್ ಚೆನ್ನಾಗಿ ಅನಿಸ್ತು, ಅದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಈಗ ನಾವು ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀವಿ. ಜಸ್ಟ್ ನಾವೀಗ ರಿಲಯನ್ಸ್ ಟ್ರೆಂಡ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಾನು ಯೂಸ್ ಮಾಡ್ತಾ ಇರೋ ಟಾಪ್ಸ್ಗಳಲ್ಲಿ ನಾನು ಹೆಚ್ಚು ಪರ್ಚೇಸ್ ಮಾಡಿದ್ದು ಇಲ್ಲೇನೆ. ಈ ಕಡೆ ಕಾಣಿಸ್ತಾ ಇರೋ ಟಾಪ್ಸ್ ಪ್ರೈಸ್ ಎಲ್ಲ 1000 ಮೇಲೇನೆ ಇದೆ. ಈ ಕಡೆ ಕಾಣಿಸ್ತಾ ಇರೋ ಟಾಪ್ಸ್ ಪ್ರೈಸು 500. ಟಾಪ್ಸ್ ಪರ್ಚೇಸಿಂಗ್ ಎಲ್ಲ ಆಯಿತು. ಇನ್ನು ನಾನು ನಿಮಗೆ ಮನೆಗೆ ಹೋದ್ಮೇಲೆ ಯಾವ್ಯಾವ ಟಾಪ್ ತೊಗೊಂಡೆ, ಹಾಗೆ ಅದ್ರ ಪ್ರೈಸ್ ಏನು ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಹಾಯ್ ಸ್ನೇಹಿತರೆ, ಜಸ್ಟ್ ಶಾಪಿಂಗಿಂದ ಬಂದೆ. ಈಗ 1:30 ಆಗಿದೆ. ಸ್ವಲ್ಪ ಸಾಂಬಾರು ಒಗ್ಗರಣೆ ಹಾಕಬೇಕು, ಲಂಚ್ ಟೈಮ್ ಅಲ್ವಾ. ಈಗ ಅದಕ್ಕೆ ಈಗ ನಾನು ಶಾಪಿಂಗಲ್ಲಿ ಏನೇನು ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ. ಫಸ್ಟ್ ನಾನು ಇದು ಟಾಪ್ ತೊಗೊಂಡಿದ್ದೀನಿ, 1999. ನೋಡಿ ಈ ಥರ ಇದೆ, ತುಂಬ ಇಷ್ಟ ಆಯಿತು ನನಗೆ ಇದು ಟಾಪು. ನನ್ನ ಫೇವ್ರೆಟ್ ಕಲರ್ ಪಿಂಕು, ಹಾಗಾಗಿ ಜಾಸ್ತಿ ನನ್ನ ಹತ್ರ ಇರೋದೆಲ್ಲ ಪಿಂಕ್ ಕಾಂಬಿನೇಷನ್ ಡ್ರೆಸ್ಸಸ್ಸೇ ಇರೋದು ಹೆಚ್ಚಾಗಿ. ಇದು 999, ನೋಡಿ ಈ ಥರ ಬಂದಿದೆ. ಇದು ನೋಡಿದ ತಕ್ಷಣ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡೆ. ನೆಕ್ಸ್ಟು ಇದನ್ನು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಇದ್ರ ಪ್ರೈಸ್ 499. ಇದು ಕೂಡ ತುಂಬ ಇಷ್ಟ ಆಯಿತು ಈ ಕಲರ್ ನನಗೆ, ನೋಡಿ ಈ ಥರ ಬಂದಿದೆ. ಇದಕ್ಕೆ ಗೋಲ್ಡನ್ ಕಲರ್ ಲೆಗಿನ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮಗೆ ನಾನು ಪಿಂಕ್ ತುಂಬ ಇಷ್ಟ ಅಂದೆ ಅಲ್ವಾ, ನೋಡಿ ಇದು ಕೂಡ ಪಿಂಕಲ್ಲೇ ಇದೆ ಕಲರು. ಗೋಲ್ಡನ್ ಕಲರ್ ಲೆಗಿನ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿಂಕಲ್ಲಿ, ಈ ಥರ ಬಂದಿದೆ. ಕಾಲರ್ನಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನ ತೊಗೊಂಡೆ. ಹಾಗೆ ನೆಕ್ಸ್ಟು ನೋಡಿ ಪಿಂಕ್ ಕಾಂಬಿನೇಷನಲ್ಲೇ ನಾನು ಮತ್ತೆ ಇದನ್ನು ಒಂದು ತೊಗೊಂಡಿದ್ದೀನಿ, ಯಾಕಂದರೆ ನಂಗೆ ಪಿಂಕ್ ನೋಡಿದರೆ ಅದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪಿಂಕ್ ಕಲರ್ ತುಂಬ ಇಷ್ಟ. ಪಿಂಕ್ ಕಾಂಬಿನೇಷನ್ ಇರೋ ಇದೊಂದು ಟಾಪ್ ತೊಗೊಂಡಿದ್ದೀನಿ, ವೈಟ್ ಜೊತೆ ಪಿಂಕ್ ಕಾಂಬಿನೇಷನು. ನನ್ನ ಹತ್ರ ಒಂದೇ ಒಂದು ಲೆಗ್ಗಿನ್ಸ್ ಇಟ್ಕೊಂಡಿದ್ದೀನಿ ಪಿಂಕ್ದು, ಈ ಥರ ಡ್ರೆಸ್ಸಸ್ ತುಂಬ ಇರುತ್ತಲ್ಲ, ಹಾಗಾಗಿ ಒಂದು ಲೆಗ್ಗಿನ್ಸ್ಗೆ ಎಲ್ಲ ಮ್ಯಾಚ್ ಮಾಡ್ಕೊಂಬಿಡ್ತೀನಿ. ಇದ್ರ ಪ್ರೈಸ್ ಕೂಡ 499. ಇದನ್ನು ನಾನು ರಿಲಯನ್ಸ್ ಟ್ರೆಂಡಲ್ಲಿ ತೊಗೊಂಡಿದ್ದು. ಹಾಗೆ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಇದಕ್ಕೂ ನೋಡಿ ಇಲ್ಲಿ ಫ್ರಂಟಲ್ಲಿ ಪಿಂಕ್ ಕಲರ್ ಬಟನ್ ಬಂದಿರೋದ್ರಿಂದ ಪಿಂಕ್ ಲೆಗಿನ್ಸ್ ಇದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಇದೆ. ಪಿಂಕ್ ಕಲರ್ ಲೆಗಿನ್ಸ್ ಹಾಕ್ಕೊಂಡ್ರೆ ತುಂಬ ಎದ್ದು ಕಾಣಿಸುತ್ತೆ.
ಇದನ್ನು ಕೂಡ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಹಾಗಾಗಿ ಇದು ನಾನು ತೊಗೊಂಡೆ. ಇದು 499 ರಿಲಯನ್ಸ್ ಟ್ರೆಂಡಲ್ಲಿ ತೊಗೊಂಡೆ. ಹಾಗೆ ನೆಕ್ಸ್ಟು ನೋಡಿ, ಈ ಕಲರ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಇದನ್ನು ರಿಲಯನ್ಸ್ ಟ್ರೆಂಡಲ್ಲೇ ತೊಗೊಂಡಿದ್ದು ನಾನು. ಇದ್ರ ಪ್ರೈಸ್ ಕೂಡ 499. ರಿಲಯನ್ಸ್ ಟ್ರೆಂಡಲ್ಲಿ ಸೆಟ್ ಆಗೋ ಥರ ನನಗೆ ಎಲ್ಲೂ ಟಾಪ್ಸ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಹೆಚ್ಚಾಗಿ ರಿಲಯನ್ಸ್ ಟ್ರೆಂಡಲ್ಲೇ ತೊಗೊಳ್ಳೋದು. ನೋಡಿ ಇದೊಂದು ಟಾಪು, ಇದು ಕೂಡ ರಿಲಯನ್ಸ್ ಟ್ರೆಂಡಲ್ಲಿ ತೊಗೊಂಡಿದ್ದು. ಆವಾಜ ಕಂಪ್ನಿದು ನಾ ಇದೆ, ಅಲ್ಲಿ ಹೆಚ್ಚಾಗಿ ಆವಾಜ ಕಂಪ್ನಿದೇ ಸಿಗೋದು, ನನಗೆ ಅದೇ ಕಂಪ್ನಿದೇ ಸೆಟ್ ಆಗಿಬಿಟ್ಟಿದೆ. ನೋಡಿ ಈ ಥರ ಇದೆ, ಇದು ಕೂಡ 499. ನಾನು ಲಾಕ್ಡೌನ್ಗಿಂತ ಮುಂಚೆ ಡ್ರೆಸ್ಸಸ್ ತೊಗೊಂಡಿದ್ದು, ಮತ್ತೆ ಅದಾದಮೇಲೆ ತೊಗೊಂಡಿರಲಿಲ್ಲ, ತುಂಬ ಗ್ಯಾಪ್ ಆಗಿತ್ತು, ಹಾಗಾಗಿ ಬಟ್ಟೆನೇ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ನೋಡಿ ಇದು ಯೆಲ್ಲೋ ಕಲರು, ಇದು ಕೂಡ 499, ಆವಾಜ ಕಂಪ್ನಿ. ಈ ಥರ ಬಂದಿದೆ ಇದು. ಇದಕ್ಕೂ ಪಿಂಕ್ ಲೆಗಿನ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಬಂದಿದೆ. ಹಾಗೆ ಲಾಸ್ಟಲ್ಲಿ ನೋಡಿ ಟೀ ಶರ್ಟ್, ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಇದು ಆಫರಲ್ಲಿತ್ತು, ಯಾಕಂದರೆ ಎರಡು ಟೀ ಶರ್ಟ್ ತೊಗೊಂಡ್ರೆ 100 ರುಪೀಸ್ ಆಫ್ ಇತ್ತು, ಹಾಗಾಗಿ ನಾನು ನನ್ನ ಫ್ರೆಂಡ್ ತೊಗೊಂಡ್ವಿ, ಇಬ್ಬರು ಸೇರಿ ತೊಗೊಂಡಿದ್ದಕ್ಕೆ 100 ರುಪೀಸ್ ಮೈನಸ್ ಆಯಿತು. ಇದ್ರ ಪ್ರೈಸು 399. ಮ್ಯಾಕ್ಸಲ್ಲಿ ಇದೊಂದು ಟಾಪು ಮತ್ತು ಇದೊಂದು ಜೀನ್ಸ್ ಮೇಲೆ ಟೀ ಶರ್ಟ್ ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡೆ, ಫುಲ್ ಸ್ಲೀವ್ಸ್ ಟೀ ಶರ್ಟು. ಉಳಿದಿರೋದೆಲ್ಲ ನಾನು ರಿಲಯನ್ಸ್ ಟ್ರೆಂಡಲ್ಲೇ ತೊಗೊಂಡಿದ್ದು, ಹೆಚ್ಚಾಗಿ ನಾನು ರಿಲಯನ್ಸ್ ಟ್ರೆಂಡಲ್ಲೇ ತೊಗೊಳ್ಳೋದು, ಹಾಗಾಗಿ ಎಲ್ಲ ಅಲ್ಲೇ ತೊಗೊಂಡೆ. ಇದೆರಡು ಮಾತ್ರ ನಾನು ಮ್ಯಾಕ್ಸಲ್ಲಿ ತೊಗೊಂಡೆ. ಇದು ಇವತ್ತಿನ ಶಾಪಿಂಗ್ ವ್ಲಾಗ್, ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಹಾಗಾಗಿ ಸ್ವಲ್ಪ ಅಡುಗೆ ಕೆಲಸ ಇದೆ. ನಾನು ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಇವತ್ತಿನ ಶಾಪಿಂಗ್ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಹೇಳಿ ಬರೀದೇ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.